ನಮಸ್ಕಾರ ವೀಕ್ಷಕರೇ, ನಾವು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವನ್ ಪಂಚಕ್ರಮ ಸೆಂಟರ್, ಅಶೋಕವನ, ಗೋಕರ್ಣ. ಬಹಳ ಜನ ಇಲ್ಲಿ ಬಂದವರು ಕೇಳ್ತಾ ಇದ್ರು, ಪಂಚಕ್ರಮ ಚಿಕಿತ್ಸೆಗೆ ಎಷ್ಟು ದಿವಸ ಬೇಕಾಗತ್ತೆ, 3 ದಿವಸಲ್ಲಾಗತ್ತಾ, 5 ದಿವಸಲ್ಲಾಗತ್ತಾ, 10 ದಿವಸ ಬೇಕಾಗತ್ತಾ ಅಂತೆಲ್ಲ ಕೇಳ್ತಾ ಇದ್ದರು. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಒಂದು ಮಾಹಿತಿನ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಿಮಗೆ ಒಂದು 3 ದಿವಸ ಟೈಮ್ ಇದೆ ಅಂತಿದ್ರೆ ದಯವಿಟ್ಟು ನೀವು ಒಂದು ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟಿಗೆ, ಒಂದು ರೆಜ್ಯುನೇಷನ್ ಟ್ರೀಟ್ಮೆಂಟಿಗೆ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅಭ್ಯಂಗ ಇರ್ಬೋದು, ಸ್ವೇದ ಇರ್ಬೋದು, ಲೇಪ ಚಿಕಿತ್ಸೆ ಇರ್ಬೋದು, ನಸ ಚಿಕಿತ್ಸೆ ಇರ್ಬೋದು, ಇದಕ್ಕೆಲ್ಲ ನಾವು ಪ್ಲ್ಯಾನ್ ಮಾಡ್ಕೋಬೋದು. ನೀವು ಒಂದು 5 ರಿಂದ 8 ದಿವಸ ಟೈಮ್ ಇದ್ದರೆ ಸ್ವಲ್ಪ ಮೈಲ್ಡ್ ಡಿಟಾಕ್ಸ್ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ರಿಲ್ಯಾಕ್ಸೇಷನ್ ಪ್ಲಸ್ ಮೈಲ್ಡ್ ಡಿಟಾಕ್ಸಿಫಿಕೇಶನ್ ಬಗ್ಗೆ ಪ್ಲ್ಯಾನ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಒಂದು 10 ಡೇಸ್ ಟೈಮ್ ಸಿಗತ್ತೆ ಹೇಳಾದರೆ ರಿಲ್ಯಾಕ್ಸೇಷನ್ ಜೊತೆಗೆ ಮೈಲ್ಡ್ ಡಿಟಾಕ್ಸ್ ಜೊತೆಗೆ ರೆಜ್ಯುನೇಷನ್ ಕೂಡ ಮಾಡ್ಬೋದು, ಇಲ್ಲ ಸ್ಟ್ರಾಂಗ್ ಡಿಟಾಕ್ಸ್ ಕೂಡ ಪ್ಲ್ಯಾನ್ ಮಾಡ್ಬೋದು. ಇದು ನಾನು ಹೇಳ್ತಾ ಇರೋದು ಒಂದು ಹೆಲ್ತಿ ಇಂಡಿವಿಜುವಲಿಗೆ. ಆರಾಮಿದ್ದವರು ಒಂದು ರಿಲ್ಯಾಕ್ಸೇಷನಿಗೆ ಅಂತ ಬಂದರೆ, ರೆಜ್ಯುನೇಷನಿಗೆ ಅಂತ ಬಂದರೆ 3, 5 ಅಥವಾ 8 ದಿವಸ ಇಟ್ಕೊಂಡು ಬರ್ಬೋದು. ಈಗ ಒಬ್ಬನಿಗೆ ಕಾಲು ನೋವು ಇರುತ್ತೆ, ಬೆನ್ನೋವು ಇರುತ್ತೆ, ಇನ್ನೂ ಕ್ರಾನಿಕ್ ಪ್ರಾಬ್ಲಮ್ ಇರುತ್ತೆ, ಸಮಸ್ಯೆಗಳು ಹೆಚ್ಚಿಗೆ ದಿವಸದಿಂದ ಇದ್ದರೆ ನೀವು ದಯವಿಟ್ಟು ಅಟ್ಲೀಸ್ಟ್ 2 to 3 ವೀಕ್ಸ್ ಟೈಮ್ ಇಟ್ಕೊಂಡು ಬರಬೇಕು. ಚಿಕಿತ್ಸೆನ ಪಡ್ಕೊಂಡು ಉಡುಮಗುವಾಗಿ ಹೋಗ್ಲಿಕ್ಕಾಗ್ತದೆ. ಎಲ್ಲರೂ ಈ ಒಂದು ಡ್ಯೂರೇಷನ್ ಬಗ್ಗೆ ಕೇಳ್ತಾ ಇದ್ರು, ಇದ್ರ ಬಗ್ಗೆ ನಾನು ನಿಮಗೊಂದು ಶಾರ್ಟ್ ವಿಡಿಯೋ ಮಾಡಿ ಅದಕ್ಕಾಗಿ ಹಾಕ್ತಾ ಇದ್ದೇನೆ. 3 ದಿವಸ ಟೈಮ್ ಇದ್ದರೂ ಬರ್ಬೋದು, 5 ದಿವಸ ಇದ್ದರೂ ಬರ್ಬೋದು, 10 ದಿವಸ ಇದ್ದರೂ ಬರ್ಬೋದು. ಆದರೆ ನಿಮ್ಮನ್ನು ಪರೀಕ್ಷೆ ಮಾಡಿ ನಾವಿಲ್ಲಿ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ. ಡಿಟಾಕ್ಸಿಫಿಕೇಷನ್, ವಿರೇಚನ ಅಂತ ಹೇಳಿದರೆ ಮಿನಿಮಮ್ 8 ಡೇಸ್ ಬೇಕಾಗತ್ತೆ. ವಸ್ತು ಚಿಕಿತ್ಸಾ ಮಿನಿಮಮ್ 8 ಡೇಸ್ ಬೇಕಾಗತ್ತೆ, ಯೋಗ ವಸ್ತಿ ಅಂತ ಹೇಳ್ತೇವೆ. ವಿರೇಚನಕ್ಕೆ 8 ದಿವಸ ಬೇಕಾಗತ್ತೆ, ಬಮನಕ್ಕೆ ಮಿನಿಮಮ್ 6 ದಿವಸ ಬೇಕಾಗತ್ತೆ. ಹೀಗೆ ನೀವು ಟೈಮ್ ಇಟ್ಕೊಂಡು ಬರ್ಬೋದು. ಅಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿದರೆ 3 ದಿವಸ ಕೂಡ ಸಾಕಾಗತ್ತೆ. ಸಣ್ಣ ಸಣ್ಣ ತೊಂದರೆ ಇರುತ್ತೆ, ಜಸ್ಟ್ ಕಾಲು ನೋವು ಇರುತ್ತೆ, ಶಾರ್ಟ್ ಟ್ರೀಟ್ಮೆಂಟು 3 ದಿವಸಲ್ಲಿ ಕೂಡ ಮಾಡ್ಬೋದು. ಈಗ ಲೀಚ್ ಥೆರಪಿ 3 ಡೇಸಲ್ಲಿ ಕೂಡ ನಾವು ಮಾಡ್ಬೋದು. ಹೀಗೆ ಫಸ್ಟ್ ನೀವು ಬನ್ನಿ, ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ನೋಡಿಕೊಂಡು ಟ್ರೀಟ್ಮೆಂಟನ್ನು ಅರೇಂಜ್ ಮಾಡ್ಕೊಳ್ಬೋದು. ಈ ಒಂದು ಮಾಹಿತಿಯನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಒಂದು ಚಿಕಿತ್ಸೆಯ ಬೆನಿಫಿಟ್ಟನ್ನು ಪಡ್ಕೊಳ್ಬೋದು. ನಮಸ್ಕಾರ.